ಆಗಿಲ್ಲ ಹೋಗಿಲ್ಲ ಮೇಲಿಲ್ಲ ಕೆಳಗಿಲ್ಲ ತಾಗಿಲ್ಲ ತಪ್ಪು ತಡೆಯಿಲ್ಲ ಲಿಂಗಕ್ಕೆ ದೇಗುಲವೇ ಇಲ್ಲ ಸರ್ವಜ್ಞ ಸರ್ವಂ ಖಲ್ವಿದಂ ಬ್ರಹ್ಮ ಸಮಸ್ತ ಜಗತ್ತು ಬ್ರಹ್ಮನಿಂದ ಕೂಡಿದೆ ಎತ್ತೆತ್ತ ನೋಡಿದತ್ತತ್ತ ನೀನೇ ದೇವ ಎಂಬ ಶರಣರ ವಾಕ್ಯದಂತೆ ಬ್ರಹ್ಮಾಂಡದ ಒಳಹೊರಗೆಲ್ಲ ಸರ್ವಶಕ್ತನೇ ಇರುವನು ಆದಾಗ್ಯೂ ತ್ರಿಗುಣಾತೀತನಾದ ಆತನನ್ನು ನಮ್ಮ ಬಾಹ್ಯ ಚಕ್ಷುಗಳಿಂದ ನೋಡಲಾಗದು ನೋಡಲು ಒಳಗಣ್ಣು ತೆರೆಯಲೇಬೇಕು ಒಳಗಣ್ಣು ತೆರೆಯಲು ಅಂತಃಬಾಹ್ಯ ಶುದ್ಧಿಯ ಅವಶ್ಯಕತೆ ಒಂದೊಮ್ಮೆ ಪುರುಷ ಪ್ರಯತ್ನದಿಂದ ಗುರುಕೃಪೆಯಿಂದ ಒಳಗಣ್ಣು ತೆರೆಯಿತೆಂದರೆ ಅಜ್ಞಾನವೆಂಬ ತಮಸ್ಸಿನ ಪಲಾಯನ ಎಲ್ಲೆಡೆಯೂ ಬೆಳಕೇ ಬೆಳಕು ಅರಿವೆಂಬ ಹಣತೆ ಉರಿದೊಡನೆ ಮರೆವು ಮಂಗಮಾಯ ಸುಜ್ಞಾನವೆಂಬ ಪ್ರಭೆಯಲ್ಲಿ ಎಲ್ಲೆಡೆಯೂ ಪರಮಸತ್ಯವಿರುವ ಅನುಭವ ಬರಿಗಣ್ಣಿಗೆ ಕೇವಲ ಬಯಲಾಗಿ ಕಂಡರು ಅಂತರಾತ್ಮನಲ್ಲಿ ಕೇವಲ ಆನಂದ ಅಮಿತೋತ್ಸಾಹ ಇನ್ನು ಜಾಗೃತ ಸ್ವಪ್ನ ಸುಷುಪ್ತಿ ಮುಂತಾದ ಅವಸ್ಥಾತ್ರಯಗಳನ್ನೂ ಮೀರಿ ತೂರ್ಯಾವಸ್ಥೆಗೆ ಹೋದಲ್ಲಿ ನಾನೂ ಇಲ್ಲ ನೀನೂ ಇಲ್ಲ ಭೂತವಿಲ್ಲ ಭವಿಷ್ಯವಿಲ್ಲ ಸುಖವಿಲ್ಲ ದುಃಖವಿಲ್ಲ ಅದೇನೋ ಘಟಿಸಿಲ್ಲ ಗಟ್ಟಿಯಾಗಿ ನಿಲ್ಲಲೂ ಇಲ್ಲ ಗಂಡಿಲ್ಲ ಹೆಣ್ಣಿಲ್ಲ ಹುಟ್ಟಿಲ್ಲ ಸಾವಿಲ್ಲ ಸಂಸಾರವಿಲ್ಲ ಸಂಗ್ರಾಮವಿಲ್ಲ ಅದೇನೂ ಆಗಬೇಕಿಲ್ಲ ಹೋಗಬೇಕಿಲ್ಲ ಪಾಪವಿಲ್ಲ ಪುಣ್ಯವೂ ಇಲ್ಲ ಇಲ್ಲಿ ಎಲ್ಲವೂ ಸ್ತಬ್ಧ ನಿಶ್ಶಬ್ದ ಶೇಷವಾಗಿ ಉಳಿಯುವುದು ಬರೀ ಶೂನ್ಯ ಮಾತ್ರ ಆದರೆ ಅದುವೇ ಸಕಲವನ್ನೂ ಒಳಗೊಂಡ ಪರಿಪೂರ್ಣವಾದ ಪರಮಸತ್ಯವೆಂಬ ವಿಷಯ ಸರ್ವಜ್ಞನಿಗೆ ಮಾತ್ರ ಗೊತ್ತು